ಈ ಬಾರಿ ಸರ್ಕಾರಿ ನೌಕರರು ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ದು ಏಳನೇ ವೇತನ ಆಯೋಗ ಜಾರಿ ಆಗುತ್ತೆ ಅಂತ ಜೊತೆಗೆ ಎನ್ಪಿಎಸ್ ರದ್ದು ಮಾಡಿ ಓಪಿಎಸ್ ಜಾರಿ ಮಾಡಬೇಕು ಅಂತ ಹೇಳಿ ಸಾಕಷ್ಟು ರೀತಿಯ ಒತ್ತಾಯ ಸರ್ಕಾರ ಆ ಬೇಡಿಕೆಯನ್ನು ಈಡೇರಿಸಲಿಲ್ಲ ಹೀಗಾಗಿ ರಾಜ್ಯ ಸರ್ಕಾರದ ವಿರುದ್ಧ ಸರ್ಕಾರಿ ನೌಕರರು ಸಿಡಿದೆದ್ದಿದ್ದಾರೆ ನಾಳೆ ರಾಜ್ಯಾದ್ಯಂತ ಸರ್ಕಾರಿ ನೌಕರರ ಪ್ರತಿಭಟನೆ ಇದೆ ಏಳನೇ ವೇತನ ಆಯೋಗದ ಜಾರಿ ಜೊತೆಗೆ ಎನ್ಪಿಎಸ್ ಹೊಸ ಪಿಂಚಣಿ ಯೋಜನೆಯನ್ನು ರದ್ದುಗೊಳಿಸಿ ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸಬೇಕು ಅಂತ ಹೇಳಿ ಒತ್ತಾಯ ಕೇಳಬರ್ತಾ ಇದೆ ಆದರೆ ರಾಜ್ಯ ಸರ್ಕಾರ ಸರ್ಕಾರಿ ನೌಕರರ ಬೇಡಿಕೆಯನ್ನು ಈಡೇರಿಸಲಿಲ್ಲ ಹೀಗಾಗಿ ಸರ್ಕಾರದ ಆದೇಶ ನೀಡಿದ್ರೆ 10 ಲಕ್ಷ ಸರ್ಕಾರಿ ನೌಕರರು ಪ್ರತಿಭಟನೆ ಮಾಡುತ್ತಾ ಇದ್ದಾರೆ ಕರ್ತವ್ಯಕ್ಕೆ ಗೈರಾಗ್ತಾರೆ ಪ್ರತಿಭಟನೆಯನ್ನ ಮಾಡುತ್ತಾರೆ ಬಹಳ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತಾ ಇದೆ ಎರಡು ಸಾವಿರದ ನಾಲ್ಕರಿಂದ ಈಚೆಗೆ ನೇಮಕವಾಗಿರುವಂತ ಸರ್ಕಾರಿ ನೌಕರರಿಗೆ ಹಳೆ ಪಿಂಚಣಿ ಯೋಜನೆ ಸಿಗ್ತಾ ಇಲ್ಲ ಹೀಗಾಗಿ ನೂತನ ಪಿಂಚಣಿ ಯೋಜನೆಯನ್ನು ರದ್ದುಗೊಳಿಸಬೇಕು ಅದರ ಮೂಲಕ ಸರ್ಕಾರಿ ನೌಕರರ ಹಿತವನ್ನು ಕಾಪಾಡಬೇಕು ಅಂತ ಹೇಳಿ ಸಾಕಷ್ಟು ದಿನಗಳಿಂದ ಹೋರಾಟ ಮಾಡಿದ್ರು ಕಳೆದ ಬಾರಿಯೂ ಕೂಡ ಫ್ರೀಡಂ ಪಾರ್ಕ್ನಲ್ಲಿ ನಿರಂತರ ಹೋರಾಟ ಮಾಡಿದ್ರು ರಾಜ್ಯ ಸರ್ಕಾರ ಸರ್ಕಾರಿ ನೌಕರರಿಗೆ ಒಂದು ಭರವಸೆಯನ್ನು ಕೊಟ್ಟಿತ್ತು ಮುಂದಿನ ಬಾರಿ ನಾವು ಖಂಡಿತವಾಗಿಯೂ ಕೂಡ ಎನ್ಪಿಎಸ್ ರದ್ದುಗೊಳಿಸಿ ಓಪಿಎಸ್ ಅನ್ನು ಜಾರಿಗೊಳಿಸುತ್ತೇವೆ ಅಂತ ಹೇಳಿತ್ತು ಆದರೆ ಸರ್ಕಾರಿ ನೌಕರರ ಆ ಒಂದು ಬೇಡಿಕೆಯನ್ನು ಈಡೇರಿಸಲಿಲ್ಲ ಹೋಗಲಿ ಅತ್ಲಗೆ ಏಳನೇ ವೇತನ ಆಯೋಗವನ್ನು ಜಾರಿ ಮಾಡ್ತೀವಿ ಏಳನೇ ವೇತನ ಆಯೋಗವನ್ನು ಜಾರಿಗೊಳಿಸೋದ್ರ ಮೂಲಕ ಸರ್ಕಾರಿ ನೌಕರರ ಸಂಬಳವನ್ನು ಹೆಚ್ಚುಗೊಳಿಸ್ತೀವಿ ಅಂತ ಹೇಳಿದರು ಈಗ ಆಲ್ರೆಡಿ ಬೇರೆ ರಾಜ್ಯಕ್ಕೆ ಹೋಲಿಸಿದರೆ ಅಥವಾ ಕೇಂದ್ರ ಸರ್ಕಾರಿ ನೌಕರರಿಗೆ ಹೋಲಿಸಿದರೆ ಸಾಕಷ್ಟು ವ್ಯತ್ಯಾಸ ಇದೆ ಸಾಕಷ್ಟು ರೀತಿಯ ಸಮಸ್ಯೆ ಇದೆ ಸೊ ಹೀಗಾಗಿ ನಾಳೆ ಸರ್ಕಾರಿ ನೌಕರರು ಪ್ರತಿಭಟನೆ ಮಾಡೋದಾದರೆ ನಾವು BWSSBನ ತೋರಿಸ್ತಾ ಇದ್ದೀವಿ ನಿಮಗೆ ಯಾಕೆ ತೋರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಸರ್ಕಾರಿ ನೌಕರರು ಅದು BWSSBಯಲ್ಲಿ ಇರುವಂಥ ನೌಕರರು ಏನಾದ್ರು ಕೈ ಕೊಟ್ಟರೆ ನಿಮಗೆ ನಾಳೆಯಿಂದ ಕರೆಂಟ್ ಸಿಗೋದಿಲ್ಲ ನೀರು ಸಿಗೋದಿಲ್ಲ ಆಸ್ಪತ್ರೆಗೆ ಹೋದರೆ ವೈದ್ಯರು ಸಿಗೋದಿಲ್ಲ ನರ್ಸ್ಗಳು ಸಿಗೋದಿಲ್ಲ ಮೆಡಿಕಲ್ ಅಲ್ಲೇ ಸರ್ಕಾರಿ ಮೆಡಿಕಲಲ್ಲಿ ಹೋದರೆ ಯಾವುದೇ ರೀತಿ ಫಾರ್ಮಾಸಿಸ್ಟ್ ಸಿಗೋದಿಲ್ಲ ಶಾಲೆಗಳಲ್ಲಿ ಶಿಕ್ಷಕರು ಇರೋದಿಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಪೊಲೀಸರು ಇರೋದಿಲ್ಲ ಯಾರು ಹೊಸ ಪಿಂಚಣಿ ಯೋಜನೆಯಲ್ಲಿ ನೇಮಕವಾಗಿರುವಂಥ ಸರ್ಕಾರಿ ಸಿಬ್ಬಂದಿ ಎಲ್ಲರೂ ಕೂಡ ಖಾಲಿ ಇರುತ್ತೆ ಇಡೀ ಆಡಳಿತ ಯಂತ್ರವೇ ಸ್ತಬ್ಧವಾಗುವಂಥ ಚಿತ್ರಣ ಕಣ್ಮುಂದಿದೆ ಏಳನೇ ವೇತನ ಆಯೋಗ ಜಾರಿ ಮಾಡುವ ಬಗ್ಗೆ ಕ್ರಮ ವಹಿಸಲಾಗಿದೆ ನೌಕರರು ಯೂನಿಯನ್ ಜೊತೆ ನಮ್ಮ ಅಧಿಕಾರಿಗಳು ಮಾತನಾಡ್ತಾ ಇದ್ದಾರೆ ಅಂತ ಸಿಎಂ ಹೇಳಿದ್ದಾರೆ ಏಳನೇ ವೇತನ ಆಯೋಗ ಜಾರಿ ಮಾಡಲು ಕ್ರಮ ವಹಿಸಲಾಗಿದೆ ನೌಕರರ ಸಂಘಟನೆಗಳ ಜೊತೆ ನಮ್ಮ ಅಧಿಕಾರಿಗಳು ಮಾತನಾಡ್ತಾ ಇದ್ದಾರೆ ಸರ್ಕಾರಿ ನೌಕರರ ಮುಷ್ಕರದ ಬಗ್ಗೆ ಬೊಮ್ಮಾಯಿ ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ದಾರೆ ವೇತನ ಹೆಚ್ಚಳಕ್ಕೆ ಈಗಾಗಲೇ ಬಜೆಟ್ನಲ್ಲಿ ಅನುದಾನ ಮೀಸಲಿಟ್ಟಿದ್ದೇವೆ ಸರ್ಕಾರಿ ನೌಕರರ ಬೇಡಿಕೆಗಳನ್ನು ಈಡೇರಿಸುವ ಭರವಸೆಯನ್ನು ನೀಡಿದ್ದೇವೆ ಮಧ್ಯಂತರ ವರದಿ ಪಡೆದು ವೇತನ ಜಾರಿಗೆ ಕ್ರಮ ವಹಿಸಲಾಗುತ್ತೆ ಹುಬ್ಬಳ್ಳಿಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಈ ಉತ್ತರ ಕೊಟ್ಟಿದ್ದಾರೆ ನೌಕರರ ಸಂಘ ಜೊತೆಗೆ ಅಧ್ಯಕ್ಷರ ಜೊತೆಗೆ ನಮ್ಮ ಹಿರಿಯ ಅಧಿಕಾರಿಗಳ ಸಂಪರ್ಕದಲ್ಲಿದ್ದಾರೆ ಮಾತುಕತೆ ಮಾಡ್ತಾ ಇದ್ದಾರೆ ನಾನು ಈಗಾಗಲೇ ವಿಧಾನಸಭೆಯಲ್ಲಿ ಸ್ಪಷ್ಟಪಡಿಸಿದ್ದೇನೆ ಈ ಏಳನೇ ವೇತನ ಆಯೋಗ ರಚನೆ ಮಾಡಿದ್ದು ನಾವು ಮತ್ತು 2023-24 ಅದರ ಅನುಷ್ಠಾನ ಆಗ್ತದೆ ಅಂತ ಹೇಳಿದ್ದೀನಿ ಅದಕ್ಕಾಗಿ ಬಜೆಟಲ್ಲಿ ಹಣವನ್ನು ಕೂಡ ಇಟ್ಟಿದ್ದೇವೆ ಮಧ್ಯಂತರ ವರದಿ ತೆಗೆದುಕೊಂಡು ಮಾಡಬೇಕನ್ನುವಂಥದ್ದು ಅವರ ಬೇಡಿಕೆ ಇದೆ ಅದಕ್ಕೂ ಕೂಡ ನಾನು ಒಪ್ಪಿಕೊಂಡಿದ್ದೇನೆ ನಾವು ಕೂಡಲೇ ನಮ್ಮ ಏಳನೇ ಆಯೋಗಕ್ಕೆ ಸೂಚನೆ ಕೊಟ್ಟು ಮಧ್ಯಂತರ ವರದಿಯನ್ನು ತಂದು ಅನುಷ್ಠಾನ ಮಾಡೋದಕ್ಕೆ ನಾವು ಸಿದ್ಧರಿದ್ದೇವೆ